ವೆಲ್ಕಮ್ ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ. ನಾನು ನಿಮ್ಮ ನವೀನ್ ಮರಳವಾಡಿ. ಭಾರತದಲ್ಲಿ ಹುಲಿಗಳ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಹಾಗಾದರೆ 2023 ಮೊದಲ 2 ತಿಂಗಳಲ್ಲಿ ಎಷ್ಟು ಹುಲಿಗಳು ಸಾವನ್ನಪ್ಪಿವೆ? ಅವುಗಳು ಸಾವನ್ನಪ್ಪಿರುವ ಕಾರಣಗಳು ಇಲ್ಲಿ ನೀಡಲಾಗಿದೆ. ಹಾಗೆ ಎಲ್ಲೆಲ್ಲಿ ಎಷ್ಟು ಹುಲಿಗಳು ಸಾವನ್ನಪ್ಪಿವೆ ಎನ್ನುವ ಸಂಪೂರ್ಣ ವಿವರವನ್ನು ಕೂಡ ಇಲ್ಲಿ ನೀಡಲಾಗಿದೆ. 2023 ಸಾಲಿನ ಮೊದಲ 2 ತಿಂಗಳ ಅವಧಿಯಲ್ಲಿ ಭಾರತವು 26 ಹುಲಿಗಳನ್ನು ಕಳೆದುಕೊಂಡಿದೆ. ಹೀಗೆ ಭಾರತವು ಕ್ರಮೇಣವಾಗಿ 3 ವರ್ಷಗಳಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಕಳೆದುಕೊಂಡಿದೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ಜನವರಿ 1 ಮತ್ತು ಫೆಬ್ರವರಿ 8 ನಡುವೆ ಭಾರತದಲ್ಲಿ 24 ಹುಲಿಗಳು ಸಾವನ್ನಪ್ಪಿವೆ ಎಂದು ಹೇಳಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಫೆಬ್ರವರಿ 8 ಬಳಿಕ 2 ಹುಲಿಗಳು ಸಾವನ್ನಪ್ಪಿವೆ ಎಂದು ವರದಿಯಾಗಿವೆ. ಮಹಾರಾಷ್ಟ್ರ ಮತ್ತು ಉತ್ತರಾಖಂಡದಿಂದ ತಲಾ 1 ಸೇರಿದಂತೆ ಇದುವರೆಗೂ ಒಟ್ಟು ಹುಲಿಗಳ ಸಾವಿನ ಸಂಖ್ಯೆ 26 ಏರಿದೆ. ಫೆಬ್ರವರಿ 11 ಮಹಾರಾಷ್ಟ್ರದ ಚಂದ್ರಾಪುರ ಮತ್ತು ವಾರ್ಧಾ ಜಿಲ್ಲೆಗಳ ಗಡಿಯಲ್ಲಿರುವ ಪೋತ್ರಾ ನದಿಯಲ್ಲಿ ಹುಲಿ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಇನ್ನು ಫೆಬ್ರವರಿ 12 ಕಾರ್ಬೆಟ್ ಹುಲಿ ಸಂರಕ್ಷಿತ ಪ್ರದೇಶದ ಬಫರ್ ಝೋನ್ನಲ್ಲಿ ಹುಲಿಯೊಂದು ಶವವಾಗಿ ಪತ್ತೆಯಾಗಿತ್ತು. ಹಾಗೆಯೇ ಆಲ್ಮೋರಾ ಅರಣ್ಯ ವಿಭಾಗದ ಬದನ್ಗಡ್ ಕಾಲುವೆಯ ಸಮೀಪದಲ್ಲಿ ಮಹಿಳೆಯ ಮೃತದೇಹವು ಪತ್ತೆಯಾಗಿದೆ. ಹುಲಿಯು ಮಹಿಳೆಯನ್ನು ಕೊಂದಿದ್ದು ಆಕೆಯ ಶವ ಕಾಲುವೆಯ ಸಮೀಪದಲ್ಲಿ ಪತ್ತೆಯಾಗಿದೆ ಎಂದು ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ತಿಳಿಸಿದರು. 2022 ಮೊದಲ ತಿಂಗಳಲ್ಲಿ 16 ಹುಲಿಗಳು ಸಾವನ್ನಪ್ಪಿದರೆ 2021 ಅವಧಿಯಲ್ಲಿ 20 ಹುಲಿಗಳು ಸಾವನ್ನಪ್ಪಿವೆ ಎಂದು ವರದಿಯಾಗಿದೆ. ಈ ಪೈಕಿ ಮಧ್ಯಪ್ರದೇಶವು ಅತಿ ಹೆಚ್ಚು ಹುಲಿಗಳನ್ನು ಕಳೆದುಕೊಂಡಿದೆ. ಹಾಗೆ ಮಧ್ಯಪ್ರದೇಶದಲ್ಲಿ 9, ಮಹಾರಾಷ್ಟ್ರದಲ್ಲಿ 7, ರಾಜಸ್ಥಾನದಲ್ಲಿ 3, ಕರ್ನಾಟಕದಲ್ಲಿ 2, ಉತ್ತರಾಖಂಡ್ನಲ್ಲಿ 3, ಅಸ್ಸಾಂ ಮತ್ತು ಕೇರಳದಿಂದ ತಲಾ 1 ದೊಡ್ಡ ಗಾತ್ರದ ಬೆಕ್ಕುಗಳು ಕೂಡ ಸಾವನ್ನಪ್ಪಿವೆ ಎನ್ನುವ ಮಾಹಿತಿ ಲಭ್ಯವಿದೆ. ನೈಸರ್ಗಿಕ ಕಾರಣಗಳು, ಪ್ರಾದೇಶಿಕ ಕಾದಾಟಗಳು ಮತ್ತು ಮಾನವ ಪ್ರಾಣಿ ಸಂಘರ್ಷಣೆಗಳಿಂದಲೂ ಕೂಡ ಹುಲಿಗಳು ಸಾವನ್ನಪ್ಪಿವೆ. ಇನ್ನು ಮಹಾರಾಷ್ಟ್ರದಲ್ಲಿ ಜನವರಿ 3 ಬ್ರಹ್ಮಪುರಿ ವ್ಯಾಪ್ತಿಯ ಕೃಷಿ ಬಾವಿಯಲ್ಲಿ ಹುಲಿ ಸತ್ತಿರುವುದು ಕಂಡುಬಂದಿದೆ. ಜನವರಿ 4 ಸಾವೋಲಿ ಶ್ರೇಣಿಯಿಂದ ರಕ್ಷಿಸಲ್ಪಟ್ಟ ಹುಲಿ ಜನವರಿ 14 ನಾಗಪುರದ ಗೋರೆವಾಡ ರಕ್ಷಣಾ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸಾವನ್ನಪ್ಪಿತ್ತು. ಜನವರಿ 14 ಭದ್ರಾವತಿ ವ್ಯಾಪ್ತಿಯ ಮಜ್ರಿ ಎಂಬಲ್ಲಿನ ಹೊಲದಲ್ಲಿ ವಿದ್ಯುತ್ ಸ್ಪರ್ಶವಾಗಿ ಹುಲಿಯೊಂದು ಮೃತಪಟ್ಟಿತ್ತು. ಫೆಬ್ರವರಿ 5 ಪುಣಂಬೋರ್ ವ್ಯಾಪ್ತಿಯ ಗೋಸ್ರಿ ಬೀಟ್ನ ಜಮೀನಿನಲ್ಲಿ ಹುಲಿ ವಿದ್ಯುತ್ ಸ್ಪರ್ಶಿಸಿತು. ಫೆಬ್ರವರಿ 12 ಮೃತಪಟ್ಟ ಹುಲಿ ಹಿಟ್ ಅಂಡ್ ರನ್ನಲ್ಲಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. 22 ಭಾರತವು ಒಟ್ಟು 116 ಹುಲಿಗಳನ್ನು ಕಳೆದುಕೊಂಡಿದ್ದರೆ 2021 127 ಹುಲಿಗಳು ಸಾವನ್ನಪ್ಪಿವೆ. 2022 ಮಧ್ಯಪ್ರದೇಶವು ಗರಿಷ್ಠ ಸಂಖ್ಯೆಯಲ್ಲಿ ಹುಲಿಗಳನ್ನು ಕಳೆದುಕೊಂಡಿವೆ. ಮಧ್ಯಪ್ರದೇಶದಲ್ಲಿ 33, ಮಹಾರಾಷ್ಟ್ರ 29, ಕರ್ನಾಟಕ 15, ಅಸ್ಸಾಂ 8, ಕೇರಳ 7, ಉತ್ತರಾಖಂಡ 5, ಛತ್ತೀಸ್ಗಢದಲ್ಲಿ 5, ತಮಿಳುನಾಡು 3, ರಾಜಸ್ಥಾನದಲ್ಲಿ 3, ಉತ್ತರ ಪ್ರದೇಶದಲ್ಲಿ 2, ಬಿಹಾರದಲ್ಲಿ 2, ಒಡಿಶಾ 2, ಆಂಧ್ರಪ್ರದೇಶ 1 ಮತ್ತು ತೆಲಂಗಾಣದಲ್ಲಿ 1 ಹುಲಿ ಸಾವನ್ನಪ್ಪಿತ್ತು.